ಕೋಟೆ ಸವಿರುಚಿಗೆ ಸುಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಾ ಮಾಡುವ ಎಲ್ಲ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪುತ್ತದೆ. ಹಾಗೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ತುಂಬಾ ರುಚಿಕರ ಹಾಗೂ ಸರಳವಾಗಿ ಮಾಡುವಂತಹ ಮಾವಿನ ಹಣ್ಣಿನ ಸಾಸಿವೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮಾವಿನ ಹಣ್ಣಿನ ಸಾಸಿವೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಇಷ್ಟಪಡುವಂತಹ ಒಂದು ಸಿಹಿ ಪದಾರ್ಥವಾಗಿದೆ. ಮಾವಿನ ಹಣ್ಣಿನ ಸಾಸಿವೆಗಾಗಿ ನಾನಿಲ್ಲಿ ಒಂದು 4 ಮಾವಿನ ಹಣ್ಣನ್ನು ಇದರ ತೊಟ್ಟು ಅಂತ ಹೇಳ್ತೇವೆ, ಇದನ್ನು ಕಟ್ ಮಾಡಿ ಇದರ ಸಿಪ್ಪೆಯನ್ನು ಈ ರೀತಿ ಬಿಡ್ಕೊಳ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ಅನಾನಸಿನ ಹಣ್ಣಿನ ಸಾಸಿವೆಯನ್ನು ಮಾಡಿರ್ತೇನೆ, ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ನೋಡ್ಕೊಳ್ಳಿ. ಮಾವಿನ ಹಣ್ಣಿನ ಸಿಪ್ಪೆಗಳು ಬಿಡಿಸಿಯಾಗಿದೆ. ಇವಾಗ ಈ ಸಿಪ್ಪೆಗೆ ಒಂದು 1/4 ಗ್ಲಾಸಿನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕಿವಿಚಿಕೊಳ್ಳೋಣ. ಕಿವಿಚಿದಂತಹ ಮಾವಿನ ಹಣ್ಣಿನ ರಸವನ್ನು ಇವಾಗ ತೆಗೆದಿಟ್ಕೊಳ್ಳೋಣ. ಮಾವಿನ ಹಣ್ಣಿನ ಸಾಸಿವೆಗಾಗಿ 1 ಕಪ್ಪಿನಷ್ಟು ತುರಿದಿಟ್ಟಂತಹ ತೆಂಗಿನಕಾಯಿಯನ್ನು ತೆಗೆದಿದ್ದೇನೆ. ಹಾಗೆ ಒಂದು 1/3 ಒಣಮೆಣಸನ್ನು ತೆಗೆದಿದ್ದೇನೆ. 1/4 ಸ್ಪೂನಷ್ಟು ಜೀರಿಗೆ ಹಾಕೋಣ. ಹಾಗೆ ರುಬ್ಬಿಕೊಳ್ಳಲು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಇದನ್ನು ನುಣ್ಣಗೆ ರುಬ್ಬಿರುವಂಥ ಮಿಕ್ಷಣಕ್ಕೆ ಈಗ ನಾನು 1 ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. 1 ಸ್ಪೂನಷ್ಟು ಉದ್ದನ್ನು ಈ ರೀತಿ ಚೆನ್ನಾಗಿ ಕೆಂಪಾಗಿ ಆಗೋವರೆಗೂ ಹುರಿದು ಇದಕ್ಕೀಗ ಮಿಕ್ಸಿಗೆ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನುಣ್ಣಗೆ ರುಬ್ಬಿಕೊಳ್ಳೋಣ. ರುಬ್ಬಿ ತಂದ ಮಿಕ್ಷಣವನ್ನೀಗ ಒಂದು ಬಾಣಲೆಗೆ ಹಾಕ್ತಾ ಇದ್ದೇನೆ. 2 ಸಣ್ಣ ತುಂಡು ಬೆಲ್ಲವನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಸಿಹಿ ಅನುಸಾರವಾಗಿ ಹಾಕ್ಕೊಂಡ್ರೆ ಸಾಕು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಮಾವಿನ ಹಣ್ಣನ್ನು ತುಂಡು ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನು ಇಡಿಯಾಗಿ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಮಾವಿನ ಹಣ್ಣನ್ನು ಕಿವಿಚಿ ಸಿಕ್ಕಿದ ನೀರು ಕೂಡ ಈಗ ಹಾಕ್ಕೊಳ್ತಾ ಇದ್ದೇನೆ. ಒಂದು ಒಳ್ಳೆ ಕುದಿ ಬಂದರೆ ಮಾವಿನ ಹಣ್ಣು ಸಾಸಿವೆ ರೆಡಿ ಆಗ್ತದೆ. ಇದಕ್ಕೀಗ ಒಂದು ಕೊನೆಯಲ್ಲಿ ಒಗ್ಗರಣೆ ಕೊಡುವ. ಒಗ್ಗರಣೆಗಾಗಿ 1 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ಹಾಗೆ ಒಂದು 1/4 ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೊಂಡಿದ್ದೇನೆ. ಸಾಸಿವೆಯು ಸಿಡಿಯುತ್ತಿದೆ. ಈಗ ಸಾಸಿವೆ ಸಿಡಿದಾದ ಮೇಲೆ 1/2 ಒಣಮೆಣಸನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಒಗ್ಗರಣೆ ರೆಡಿಯಾಗಿದೆ. ಇವಾಗ ಮಾವಿನ ಹಣ್ಣಿನ ಸಾಸಿವೆ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಾದಿಷ್ಟಕರ ಹಾಗೂ ಸಾಂಪ್ರದಾಯಿಕವಾದ ಮಾವಿನ ಹಣ್ಣಿನ ಸಾಸಿವೆ ಇವಾಗ ಸವಿಯಲು ಸಿದ್ಧ. ಈ ರೆಸಿಪಿಯು ತಮಗೆಲ್ಲರಿಗೂ ಇಷ್ಟವಾಗುವುದೆಂದು ಭಾವಿಸ್ತೇನೆ. ಇಷ್ಟವಾದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಹಾಗೆ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು.